ಈ ವಾರ ಬಿಗ್ ಬಾಸ್ ನೀಡಿದ ಬಿಗ್ ಶಾಕ್. ಬಿಗ್ ಬಾಸ್ ಶೋನಲ್ಲಿ ಡಬಲ್ ಎಲಿಮಿನೇಷನ್, ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಔಟ್. ಬಿಗ್ ಬಾಸ್ ಶೋ ಅಂದ್ರೇನೆ ಹಾಗೆ, ಕೆಲವೊಮ್ಮೆ ಯಾರು ನಿರೀಕ್ಷೆ ಮಾಡಿರಬಾರ್ದು ಆ ರೇಂಜ್ಗೆ ಬಿಗ್ ಬಾಸ್ ಶಾಕ್ ನೀಡ್ತಾರೆ. ಈ ವಾರನೂ ಹಾಗಾದ್ರೆ ಏನ್ ಶಾಕ್ ನೀಡಿದ್ರು ಅಂದ್ರೆ, ಮೊದಲನೆಯದು ಪ್ರತಿ ವಾರ ಕಿಚ್ಚನ ಪಂಚಾಯಿತಿ ಇರ್ತಿತ್ತು, ಆದ್ರೆ ಈ ವಾರ ಕಿಚ್ಚನ ಆಗಮನ ಆಗ್ಲೇ ಇಲ್ಲ. ಇದು ಒಂದು ಶಾಕ್ ಆದ್ರೆ, ಮತ್ತೊಂದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 6 ಎಲಿಮಿನೇಷನ್ ಆಗಿದ್ರು. ಬಿಗ್ ಬಾಸ್ ಶೋನಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್, ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಅವರು ಮನೆಯಿಂದ ಹೊರ ನಡೆದಿದ್ದಾರೆ. ಬಿಗ್ ಬಾಸ್ ಮನೆಗೆ ಈ ವಾರ ಕಿಚ್ಚ ಸುದೀಪ್ ಅವರು ಆಗಮಿಸಲಿಲ್ಲ, ಹಾಗಾದ್ರೆ ಅವರ ಬದಲಿಗೆ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಅವರು ಆಗಮಿಸಿದ್ರು. ಈ ವಾರ ಸಂಗೀತ ಶೃಂಗೇರಿ, ವರ್ತೂರ್ ಸಂತೋಷ್, ಡ್ರೋನ್ ಪ್ರತಾಪ್, ಮೈಕಲ್ ಅಜಯ್, ಅವಿನಾಶ್ ಶೆಟ್ಟಿ ಮತ್ತು ಸಿರಿ ಅವರು ಎಲಿಮಿನೇಟ್ ಆಗಿದ್ರು. ಅಂತಿಮವಾಗಿ ಇವರಲ್ಲಿ ಎಲ್ಲರೂ ಸೇಫ್ ಆಗಿ ಮೈಕಲ್ ಅಜಯ್, ಅವಿನಾಶ್ ಶೆಟ್ಟಿ ಮಾತ್ರ ಎಲಿಮಿನೇಟ್ ಅಂಗಳದಲ್ಲಿ ಉಳಿದುಕೊಂಡ್ರು. ಇವರಿಬ್ಬರಲ್ಲಿ ಒಬ್ಬರು ಸೇಫ್ ಆಗಬಹುದೆಂಬ ನಿರೀಕ್ಷೆ ಇತ್ತು, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈ ವಾರ ಎಲಿಮಿನೇಟ್ ಆದವರಲ್ಲಿ ಎಲ್ಲರೂ ಸೇಫ್ ಆಗಿ ಕೊನೆಗೆ ಸಿರಿ, ಮೈಕಲ್, ಅವಿನಾಶ್ ಶೆಟ್ಟಿ ಇದ್ರು. ಆಗ ಬಿಗ್ ಬಾಸ್ ಮನೆಯೊಳಗೆ 3 ಕೇಕ್ಗಳನ್ನು ತರಿಸಲಾಯಿತು. ಆ ಕೇಕ್ ಗಳ ಕೆಳಗೆ ಸೇಫ್ ಆಗುವ ಸ್ಪರ್ಧಿಗಳ ಹೆಸರನ್ನು ಬರೆಯಲಾಯಿತು. ಪೂರ್ತಿ ಕೇಕ್ ತಿಂದಾಗ ಹೆಸರು ಇದೆಯೋ ಇಲ್ವೋ ಎಂಬುದು ಗೊತ್ತಾಗ್ತದೆ. ಸಿರಿ, ಮೈಕಲ್, ಅವಿನಾಶ್ ಕೇಕ್ ತಿನ್ನಲು ಆರಂಭಿಸಿದ್ರು. ಅಂತಿಮವಾಗಿ ಮೈಕಲ್ ಮತ್ತು ಅವಿನಾಶ್ ಕೇಕ್ ತಿಂದು ಮುಗಿಸಿದ್ರು, ಆದ್ರೆ ಅವರ ಕೇಕ್ ಗಳ ಕೆಳಗೆ ಹೆಸರು ಇರಲಿಲ್ಲ. ಆದ್ರೆ ಸಿರಿ ತಿಂದ ಕೇಕ್ ನಲ್ಲಿ ಅವರ ಹೆಸರಿತ್ತು, ಹಾಗಾಗಿ ಅವರು ಸೇಫ್ ಆದ್ರು. ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಎಲಿಮಿನೇಷನ್ ಆತಂಕದಲ್ಲಿದ್ರು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಎಂಬ ಸೂಚನೆ ಸಿಕ್ಕಿತ್ತು. ಜಿಯೋ ಸಿನಿಮಾ ರಿಲೀಸ್ ಮಾಡಿದ್ದ ಪ್ರೋಮೋಗಳಲ್ಲಿ ಅದರ ಬಗ್ಗೆ ಹೇಳಲಾಯಿತು. ಮನೆಯೊಳಗೆ 2 ಕಾರುಗಳು ಬಂದು ಇಬ್ಬರು ಸ್ಪರ್ಧಿಗಳನ್ನು ಹೊರಗೆ ಕರೆದುಕೊಂಡು ಹೋಗಲಿವೆ ಎನ್ನಲಾಯಿತು. ಅಂತೆಯೇ ಮಧ್ಯರಾತ್ರಿ ಮನೆಯೊಳಗೆ 2 ಕಾರುಗಳು ಬಂದವು. ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಒಂದೊಂದು ಕಾರುಗಳಲ್ಲಿ ಹತ್ಕೊಂಡ್ರು. ಕಾರುಗಳು ಕೆಲ ಹೊತ್ತು ಮನೆಯ ಗಾರ್ಡನ್ ಏರಿಯಾದಲ್ಲಿ ರೌಂಡ್ ಹೊಡೆದವು. ಕೊನೆಗೆ 2 ಕಾರುಗಳು ಮನೆಯಿಂದ ಹೊರನಡೆದವು. ಅವಿನಾಶ್ ಶೆಟ್ಟಿ, ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಗೇಟ್ ಕ್ಲೋಸ್ ಆಯಿತು, ಮತ್ತೆ ಕಾರುಗಳು ವಾಪಸ್ ಬರಬಹುದೇ, ಕೊನೆ ಪಕ್ಷ ಇಬ್ಬರಲ್ಲಿ ಒಬ್ಬರಾದ್ರೂ ವಾಪಸ್ ಆಗಬಹುದೆಂದು ಸ್ಪರ್ಧಿಗಳು ಕಾದು ಕುಳಿತಿದ್ರು. ಆದ್ರೆ ಯಾರು ವಾಪಸ್ ಬರಲಿಲ್ಲ, ಹಾಗಂತ ಇಬ್ಬರು ಎಲಿಮಿನೇಟ್ ಆಗ್ಬಿಟ್ರೆ ಗೊತ್ತಿಲ್ಲ, ಬಿಗ್ ಬಾಸ್ ಏನಾದ್ರೂ ಹೊಸ ಟ್ವಿಸ್ಟ್ ನೀಡುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಅಂದ್ರೇನೆ ಹಾಗೆ ತಾನೇ, ಯಾವಾಗ ಹೆಂಗೆ ಶಾಕ್ ನೀಡ್ತಾರೆ ಹೇಳೋಕೆ ಬರೋದಿಲ್ಲ.